ಈಗ ಜಾರಕಿಹೊಳಿ ಕುಟುಂಬದ ಏನೋ ಬರ್ತದೆ ಅಂತ ಒಂದ್ ಕಡೆ ಹೇಳ್ತೀರಾ, ಮತ್ತೆ ಅವ್ರು ನೋಡಿದ್ರೆ ನಾನೆಲ್ಲೂ ಬಂದೇ ಇಲ್ಲ, ನಾವು ಇದೇ ಮಾಡಿಲ್ಲ ಅಂತ ಹೇಳ್ತಾರಲ್ಲ. ಯಾರು ಬರ್ತಾರೆ ಅಂತ ಹೆಸರು ತಗೊಂಡು ನಾವು ಯಾರಿಗೂ ಹೇಳಲಿಲ್ಲ. ಹೆಣ್ಣು ಗಾಳಿ ಕಟ್ಟೋಕ್ಕಿಂತ ಮುಂಚಿತವಾಗಿ ಯಾರು ಆಗೋಗಿದೆ ಅಂತ ಹೇಳಲ್ಲ, ಅವ್ನು ನೋಡ್ಕೊಂಡು ಹೋಗ್ಯಾರ. ನಿಶ್ಚಿತಾರ್ಥ ಆದ್ರೂ ಹೇಳಂಗಿಲ್ಲ, ಗಾಳಿ ಕಟ್ಟಬೇಡನೆ ಹೇಳ್ತೀನಿ ಹೇಳುವಂತೆ. ಮತ್ತೆ ನೋಡ್ಕೊಂಡು ಹೋಗೋರು ಮತ್ತೆ ನೋಡೋರು ಯಾರು ಬರಲ್ವಲ್ಲ. ಸೊ ಅವ್ರು ಡೋರ್ ಓಪನ್ ಮಾಡಿ ಇಟ್ಟಾರ. ಹಾಗಾಗಿ ಏನಿದೆ ಅಂತ ಹೇಳಿದ್ರೆ, ಏನ್ ಸಂದೇಶ ಕೊಡ್ಬೇಕು ಆ ಸಂದೇಶಗಳು ಕೊಡೋ ನಾಯಕರಲ್ಲಿ ಪರಸ್ಪರ ಸಂದೇಶ ಹೋಗ್ತದೋ ಬರ್ತದೋ, ಅದು ಹೊರಗೆ ಬರೋದು ಯಾವಾಗ ಅಂತ ಹೇಳಿದ್ರೆ 100% ಆದಾಗ ಒಂದು ಸಭೆ ಮಾಡಿ ಡಿಕ್ಲೇರ್ ಮಾಡ್ಕೊಂಡಾಗ ಹೊರಗೆ ಬರುತ್ತೆ. ಸೊ ಈ ಬಂಧು ಬಳಗ, ನಾವು ಇಸ್ಲಾಂ ಧರ್ಮದ ಪ್ರಕಾರ ಒಂದು ಗಂಡು ಒಂದು ಹೆಣ್ಣಿಂದ ಹುಟ್ಟುವ ಜಗತ್ತು ಅಂತ. ಈ ಮೋದಿನೂ ನಮ್ಮ ಚಿಕ್ಕಪ್ಪನ ಮಗನೇ. ಹಾಗಾಗಿ ಸೊ ಇದು ಸಂಸಾರ, ಇದಕ್ಕೆ ಒಬ್ಬೊಬ್ಬರು ಒಂದು ಜಾತಿ ಐಡೆಂಟಿಟಿ ಹುಟ್ಟಿದ್ದು. ಇವ್ರ ಕುರುಬ ಜಾತಿಯಾಗಿ ಹುಟ್ಟಾರ, ನಾವು ಸಾಗರ ಜಾತಿ ಹುಟ್ಟಿ, ಇವ್ರ ಲಿಂಗಾಯತ ಜಾತಿ, ನಾವೇನು ದೇವ್ರಿಗೆ ಅರ್ಜಿ ಕೊಟ್ಟಿದ್ವ, ಈ ಜಾತಿ ಹುಟ್ಟಬೇಕು ಅಂತ ಹುಟ್ಟುಬಿಟ್ಟಿದ್ದೀವಪ್ಪ. ಮಹಾರಾಷ್ಟ್ರದವ್ರಿಗೆ ಹೇಳೋದಿಷ್ಟೇ, ನಾವೆಲ್ಲರೂ ಒಂದು ತಾಯಿ ಮಕ್ಕಳಂಗೆ ಬದುಕ್ತಾ ಇದ್ದೀವಿ. ನಿಮ್ಮೂರು ನೀವು ನೋಡಿಕೊಂಡ್ರಿ ಫಸ್ಟು, ನಮ್ಮದ್ರ ಕೈ ಆಡ್ಸೋಕ್ಕೆ ಬರಬೇಡ್ರಿ. ಇಲ್ಲಿ ಯಾರಾದರೂ ಮರಾಠಿಯಲ್ಲಿ ಹೇಳಕ್ಕೆ ಹೋಗಿದ್ರ ನಾವು ಬದುಕಕ್ಕಾಗ್ತಾ ಇಲ್ಲ ಅಂತ. ಸುಖವಾಗಿ ಬದುಕ್ತಾ ಇದಾವೆ, ಸಾಲ ಮನ್ನಾ ಆಗಿರೋ ಮರಾಠಿ ರೈತರದ್ದು ಆಗ್ಯದ. ನೆನ್ನೆ ಹೋದಾಗ 15,000 ಜನರು ಪಟ್ಟಿ ತಂದಿದ್ದ ಶಂಕರರಾವ್ ಮರಾಠಿ ಪೈಕಿ, ನಮ್ಮ ತಾಲೂಕು ಅಧ್ಯಕ್ಷ ಆತ ಪ್ರಮೋದ್ ಪಟ್ಟಿ ಶಂಕರರಾವ್ ಅಂತ, ಅವರು ಪಾರ್ಟಿ ಲೀಡ್ರು. ಇಲ್ಲಿರ್ಬೇಕಲ್ಲ ಪ್ರಮೋದ್ ಹೋದ್ರು ಇದ್ದಾರ ಅಶೋಕ್ ಪಾಟೀಲ್ ಅವ್ರ ರೊಟ್ಟಿ ಅದ ಇಲ್ಲ. ಸೊ ಅದಕ್ಕೆ ಇಲ್ಲಿ ಅದು ಮುಗಿದೋದಂಥದ್ದು ಗಡಿ ವಿವಾದ ಇಲ್ಲ, ಮುಗಿದೋದು ಮದುವೆ ವಾಲ್ಗ ಊದ್ ಪ್ರಯೋಜನ ಇಲ್ಲ. ಮದುವೆ ಆಗದೆ ಯಾಕೆ ವಾಲ್ಗ ಊದ್ತೀರಿ? ಇವ್ರು ಖಾಲಿ ವಾಲ್ಗ ಊದ್ತಾರೆ, ಅವ್ರು ಊದ್ಕೊಳ್ಳಿ, ನಾವಿಲ್ಲಿ ಆರಾಮಾಗಿದ್ದೀವಿ, ನಮ್ಮ ಕೆಲಸ ನಮಗೆ, ಅವ್ರ ಕೆಲಸ ಅವ್ರಿಗೆ.